ವಿಧಾನಮಂಡಲ ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ನಿನ್ನೆ ತಾವರ್ಚಂದ್ ಗೆಹ್ಲೋಟ್ ರಾಜ್ಯಪಾಲರಾಗಿರುವ ತಾವರ್ಚಂದ್ ಗೆಹ್ಲೋಟ್ ಭಾಷಣವನ್ನ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಗುಣಗಾನ ಮಾಡಿದರು ಗ್ಯಾರಂಟಿಗಳ ವಿಚಾರವಾಗಿಯೂ ಕೂಡ ಹಾಡಿ ಹೋಗಲಿದ್ದಾರೆ ಈ ಕುರಿತಾಗಿ ಡೀಟೇಲ್ ರಿಪೋರ್ಟ್ ಇಲ್ಲಿದೆ ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರ ಭಾಷಣ ರಾಜ್ಯಪಾಲರ ಭಾಷಣದುದ್ದಕ್ಕೂ ಸರ್ಕಾರದ ಗುಣಗಾನ ಮೇರಿ ಸರ್ಕಾರ ಕಾ ಲಕ್ಷ್ ಇಸ್ ಮಾಡೆಲ್ ಕೋ ಓರ್ ಮಜಬೂತ್ ಕರ್ನಾ ಓರ್ ಕರ್ನಾಟಕ ರಾಜ್ಯ ಕೋ ಪೂರೆ ದೇಶ ಮೇ ಅದ್ವಿತೀಯ ಬನಾನಾ ಹೈ ಸರ್ಕಾರ ಕಿ ಪಾಂಚ್ ಗ್ಯಾರಂಟಿ ಯೋಜನಾವೋ ನೇ ಬಡ್ತೀ ಆರ್ಥಿಕ ಅಸಮಾನತಾ ಸೇ ಪೀಡಿತ ಲೋಗೋ ಕೋ ಸಾಂತ್ವನಾ ಪ್ರದಾನ್ ಕೀ ಹೈ इन परियोजनाओं के लिए बड़ी संख्या में आवेदन इस बात का प्रमाण है कि आर्थिक रूप से वंचित लोगों को इन योजनाओं की कितनी आवश्यकता थी मेरी सरकार इन योजनाओं के पर्याप्त क्रियान्वयन को प्राथमिकता मानकर इसके लिए सर्व सुविधा युक्त व्यवस्था तैयार की है जंटी अधिवेशन आरंभवागिद्दु उभय सदनगळन्नु उद्देशिसि राज्यपालरु भाषण माडिदरु ಸರ್ಕಾರದ ಸಾಧನೆಗಳು ಮುಂದೆ ಮಾಡಬೇಕಿರುವ ಕಾರ್ಯಕ್ರಮಗಳ ಬಗ್ಗೆ ಬೆಳಕು ಚೆಲ್ಲಿದ್ರು ಸರ್ಕಾರ ಜಾರಿಗೆ ತಂದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು ಸದ್ಯಕ್ಕೆ ಸರ್ಕಾರ ಯಾವುದೇ ಹೊಸ ಘೋಷಣೆಗಳನ್ನು ರಾಜ್ಯಪಾಲರಿಂದ ಮಾಡಿಸಲಿಲ್ಲ ಆದರೆ ತಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ರಾಜ್ಯಪಾಲರ ಬಾಯಿಂದ ಹೇಳಿಸುವ ಮೂಲಕ ಮತ್ತಷ್ಟು ಕ್ರೆಡಿಟ್ ತೆಗೆದುಕೊಳ್ತು ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಬರದ ವಿಚಾರದಲ್ಲಿ ಕೇಂದ್ರದ ತಾರತಮ್ಯ ಧೋರಣೆಗೆ ಖಂಡಿಸಿದ ರಾಜ್ಯಪಾಲರು 18,171 ಕೋಟಿ ಬರ ಪರಿಹಾರಕ್ಕೆ ಮನವಿ ಮಾಡಿದ್ರು ನಯಾ ಪೈಸೆ ಬಂದಿಲ್ಲ ಅಂತ ಟಾಂಗ್ ನೀಡಿದ್ರು ಜಿಸ್ ವಿಕಾಸ್ ಮೇ ಧನ್ ಕುಛ್ ವ್ಯಕ್ತಿಯೋ ಕೆ ಪಾಸ್ ಕೇಂದ್ರಿತ ಹೋ ಉಸೆ ವಿಕಾಸ್ ನಹಿ ಕಾ ಜಾ ಸಕ್ತಾ ಇಸ್ಕೆ ಲಿಯೆ ಮೇರಿ ಸರ್ಕಾರ ನೇ ಆರ್ಥಿಕ ವಿಕಾಸ್ ಇಸ್ ಪ್ರಕಾರ ಕರ್ನೆ ಕಾ ನಿರ್ಣಯ ಲಿಯಾ ಹೈ ಕಿ ವಂಚಿತ ಜನತಾ ಕೋ समग्र आर्थिक विकास में शामिल किया जाएगा और आर्थिक विकास का फल स्वाभाविक रूप से सभी को उपलब्ध होगा गारंटी योजनाएं इस संबंध में एक शुरुआत मात्र है मुझे यह बताते हुए खुशी हो रही है कि मेरी सरकार ने 5 गारंटी योजनाओं शक्ति अन्न भाग्य गृह ज्योति गृह लक्ष्मी और युवा निधि को सफलतापूर्वक और प्रभावी ढंग से ಲಾಗೂ ಕಿಯಾ ಹೈ ಸುಮಾರು 23.50 ಲಕ್ಷ ರೈತರಿಗೆ 617 ಕೋಟಿ ಸರ್ಕಾರದಿಂದ ಇನ್ಪುಟ್ ಸಬ್ಸಿಡಿ ನೀಡಿಕೆ ನೆಲ ಜಲ ಭಾಷೆ ವಿಚಾರದಲ್ಲಿ ಕನ್ನಡ ಸಮಗ್ರ ಕಾಯ್ದೆ ತರಲು ನಿರ್ಧಾರ ಗ್ರಾಮೀಣ ಜನರ ಕೈಗೆಟುಕುವಂತೆ ನ್ಯಾಯ ಸಿಗಲು 100 ಗ್ರಾಮೀಣ ನ್ಯಾಯಾಲಯಗಳ ಸ್ಥಾಪನೆ ಬೆಂಗಳೂರು ಉಪನಗರ ರೈಲು ಯೋಜನೆಯ ಬೈಯಪ್ಪನಹಳ್ಳಿ ಬಾಣಾವರ ನಡುವೆ ಕಾಮಗಾರಿ ಸೇರಿದಂತೆ ಹಲವು ವಿಚಾರಗಳನ್ನು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದರು ಗ್ಯಾರಂಟಿ ಯೋಜನಾವನೆ ಬಡ್ತಿ ಆರ್ಥಿಕ ಅಸಮಾನತಾ ಸೆ ಪೀಡಿತ ಲೋಗೋ ಕೋ ಸಾಂತ್ವನಾ ಪ್ರದಾನ್ ಕೀ ಹೈ ಇನ್ ಪರಿಯೋಜನಾವೋ ಕೆ ಲಿಯೆ ಬಡಿ ಸಂಖ್ಯಾ ಮೇ ಆವೇದನ್ ಇಸ್ ಬಾತ್ ಕಾ ಪ್ರಮಾಣ ಹೈ ಕಿ ಆರ್ಥಿಕ ರೂಪ ಸೆ ವಂಚಿತ ಲೋಗೋ ಕೋ ಇನ್ ಯೋಜನಾವೋ ಕಿ ಕಿತನಿ ಅವಶ್ಯಕತಾ ಥೀ ಮೇರಿ ಸರ್ಕಾರ ಇನ್ ಯೋಜನಾವೋ ಕೆ ಪರ್ಯಾಪ್ತ ಕ್ರಿಯಾನ್ವಯನ್ ಕೋ ಪ್ರಾಥಮಿಕತಾ ಮಾನ್ಕರ್ ಇಸ್ಕೆ ಲಿಯೆ ಸರ್ವ ಸುವಿಧಾ ಯುಕ್ತ ವ್ಯವಸ್ಥಾ ತಯಾರ್ ಕೀ ಹೈ ಹಾಲಾಕಿ ಸರ್ಕಾರ ಕೋ ಪತಾ ಹೈ ಕಿ ಯೇ ಗ್ಯಾರಂಟಿ ಉನ್ ಲೋಗೋ ಕೆ ಜೀವನ್ ಕೆ ಲಿಯೆ ಪರ್ಯಾಪ್ತ ನಹಿ ಹೈ ಜೋ ಆರ್ಥಿಕ ಅಸಮಾನತಾ ಕೆ ಕಾರಣ ಆರ್ಥಿಕ ರೂಪ ಸೆ ಕಮ್ಜೋರ್ ರಹತೆ ಹೈ ಸದನದಲ್ಲಿ ಜೈ ಶ್ರೀರಾಮ್ ಘೋಷಣೆಗೆ ಪೈಪೋಟಿ ಕೇಸರಿ ಶಾಲು ಹಾಕಿಕೊಂಡು ಬಂದ ಬಿಜೆಪಿ ಶಾಸಕರು ಇದೇ ಮೊದಲ ಬಾರಿಗೆ ಬಿಜೆಪಿಯ ಎಲ್ಲಾ ಶಾಸಕರು ಕೇಸರಿ ಶಾಲು ಹೆಗಲ ಮೇಲೆ ಹಾಕಿಕೊಂಡೇ ಕಲಾಪದಲ್ಲಿ ಭಾಗವಹಿಸಿದ್ರು ಜೊತೆಗೆ ಸದನದೊಳಗೆ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು ಬಿಜೆಪಿ ಶಾಸಕರಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನುವಂತೆ ಕಾಂಗ್ರೆಸ್ ಶಾಸಕರು ಜೋರು ಧ್ವನಿಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗಿದ್ರು ಇದರಿಂದ ಬಿಜೆಪಿ ಶಾಸಕರು ಸ್ವಲ್ಪ ವಿಚಲಿತರಾದಂತೆ ಕಂಡುಬಂದ್ರು ಇನ್ನು ಬಿಜೆಪಿ ಜೊತೆ ಸೌಖ್ಯ ಮಾಡಿಕೊಂಡಿರುವ ಜೆಡಿಎಸ್ ಯಾವುದೇ ಘೋಷಣೆ ಮಾಡದೆ ಸೈಲೆಂಟ್ ಆಗಿತ್ತು ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ಆಕ್ಷೇಪ ರಾಜ್ಯಪಾಲರ ಬಾಯಿಂದ ಸುಳ್ಳು ಹೇಳಿಸಿದ ಆರೋಪ
ರಾಜ್ಯಪಾಲ ಭಾಷಣಕ್ಕೆ ಬಿಜೆಪಿ ನಾಯಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಸರ್ಕಾರ ತನ್ನ ಗ್ಯಾರಂಟಿಗಳ ಬಗ್ಗೆ ರಾಜ್ಯಪಾಲರ ಬಾಯಿಯಿಂದ ಸುಳ್ಳು ಹೇಳಿಸಿದೆ ಅಂತ ಆರೋಪಿಸಿದ್ರು ಒಟ್ಟಿನಲ್ಲಿ ಜಂಟಿ ಅಧಿವೇಶನ ಶುರುವಾಗಿದ್ದು ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಜಟಾಪಟಿ ನಡೆಯಲಿದೆ ಪ್ರತಿಪಕ್ಷಗಳ ತಂತ್ರಕ್ಕೆ ಸರ್ಕಾರ ಪ್ರತಿತಂತ್ರ ರೂಪಿಸಲಿದೆ ಎಂಬುದನ್ನ ಕಾದು ನೋಡಬೇಕು ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ 292 ಜಿಯೋ ಟಿವಿ 1334 ಯು ಡಿಜಿಟಲ್ 162 ಸಿಟಿ ಕೇಬಲ್ 51 GTPL 17 ಅಭಿಷೇಕ್ ಕೇಬಲ್ಸ್ 821 ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51 ಶ್ರೀ ಬಸವೇಶ್ವರ ನಂಬರ್ 60 ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ 896 ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ